subscribe now and press the bell icon. Never miss an update. ಹಾಯ್ ಫ್ರೆಂಡ್ಸ್, ಮಣಿಪಾಲ್ ಕಿಚನ್ ಗ್ರಾಹಕರಿಗೆ ಸ್ವಾಗತ. ಇವತ್ತಿನ ವಿಶೇಷ ಏನಂದರೆ ಡ್ರೈ ಫ್ರೂಟ್ಸು ಮತ್ತು ಫ್ಲ್ಯಾಕ್ ಸೀಡ್ಸು ಹಾಕ್ಬಿಟ್ಟು ಒಂದು ಬರ್ಫಿ ಮತ್ತು ಅದೇ ಹಿಟ್ಟಿಂದನೂ ಲಾಡು ಮಾಡೋ ತೋರಿಸ್ತೀನಿ. ಆಲ್ಮಂಡ್ಸ್ ಅಂದರೆ ಬಾದಾಮಿ ಅರ್ಧ ಕಪ್ಪು ಡ್ರೈ ರೋಸ್ಟ್ ಮಾಡೋಕ್ಕೆ ಹಾಕಿ ಅದು ಚೆನ್ನಾಗಿ ಡ್ರೈ ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಡ್ರೈ ರೋಸ್ಟ್ ಮಾಡಿ. ಅದರಲ್ಲಿ ತುಂಬ ನ್ಯೂಟ್ರಿಯೆಂಟ್ಸ್ ಇದೆ. ಇದು ಕೊಲೆಸ್ಟ್ರಾಲ್ನ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡುತ್ತೆ. ಆಮೇಲೆ ಹೈ ವಿಟಮಿನ್ಸ್ ತುಂಬ ಇದೆ ಇದರಲ್ಲಿ. ಈಗ ವಾಲ್ನಟ್ಸ್ ಅದು ಆಯ್ತು, ಈಗ ಅದು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿ. ಈಗ ವಾಲ್ನಟ್ಸ್ ಹಾಕ್ಕೊಳ್ಳಿ. ವಾಲ್ನಟ್ ನೋಡಿದರೆ ಶೇಪ್ ನೋಡಿದ್ರೆ ಬ್ರೈನ್ ಹಾಗೆ ಇಲ್ವಾ. ಇದನ್ನು 5 ನಿಮಿಷ ತನಕ ಲೋ ಫ್ಲೇಮಲ್ಲೇ ರೋಸ್ಟ್ ಮಾಡಿ. ತುಂಬ ರಿಚ್ಚು ಆ್ಯಂಟಿ ಆಕ್ಸಿಡೆಂಟ್ಸ್ ಇದೆ ಇದರಲ್ಲಿ. ಇದು Type 2 Diabetes ಕಮ್ಮಿ ಮಾಡುತ್ತೆ, ಬರಕ್ಕೆ ಬಿಡಲ್ಲ. ಇದು ಬಿ ಪಿನೂ ಲೋ ಮಾಡುತ್ತೆ. ಈಗ ದೆನ್ ಅದಾಯಿತು, ಅದಕ್ಕೆ ಇನ್ನೊಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿಬಿಟ್ಟು ಕ್ಯಾಶ್ಯೂಸ್ ಹಾಕ್ಕೊಳ್ಳಿ ಅಂದರೆ ಗೋಡಂಬಿ. ಅದು ಅಷ್ಟೇ, ತುಂಬ ಒಳ್ಳೆಯದು ಹೆಲ್ತಿಗೆ. ಇದರಲ್ಲಿರೋದು ಹೆಲ್ತಿ ಫ್ಯಾಟು. ಇದು ಕಾಪರು ಮತ್ತು ಮೆಗ್ನೀಷಿಯಮು ಎಲ್ಲ ತುಂಬ ಇದೆ. ಬ್ರೈನ್ ಹೆಲ್ತ್ನ ತುಂಬ ಚೆನ್ನಾಗಿಡುತ್ತೆ ಇದು. ಇವಾಗ ಅದನ್ನು ಟ್ರಾನ್ಸ್ಫರ್ ಮಾಡಿ ಅದೇ ಪ್ಲೇಟ್ಗಿಡಿ. ಈಗ 1/4 ಕಪ್ ಪಿಸ್ತಾ ಹಾಕ್ಕೊಳ್ಳಿ. ಪಿಸ್ತಾ ಕೂಡ ಅಷ್ಟೇ, ತುಂಬ ಚೆನ್ನಾಗಿದೆ, ತುಂಬ ಒಳ್ಳೆಯದು ಹೆಲ್ತಿಗೆ. ಇದು ತುಂಬ ನ್ಯೂಟ್ರಿಯೆಂಟ್ಸ್ ಇದೆ ಇದರಲ್ಲಿ. ಹಾಗೆ ಇದು ವೆಯ್ಟ್ ಲಾಸಿಗೆ ಕೂಡ ಹೆಲ್ಪ್ ಮಾಡುತ್ತೆ. ಇದನ್ನು ಅಷ್ಟೇ, ಚೆನ್ನಾಗಿ ಕ್ರಿಸ್ಪಿ ಆಗೋ ತನಕ ಇದು ರೋಸ್ಟೆಡೇ ಆ್ಯಕ್ಚುಲಿ ಸ್ವಲ್ಪ ಮಾಡಿದ್ರೆ ಸಾಕು. ಈಗ ನೋಡಿ, ಕಡಲೆಕಾಯಿ ಬೀಜ ಇದು ಹೈ ಇನ್ ಪ್ಲ್ಯಾಂಟ್ ಬೇಸ್ಡ್ ಅಂದರೆ ಗಿಡಮೂಲಿಕೆಯಲ್ಲಿರುವಂತಹ ಪ್ರೋಟೀನ್ಸ್ ಕೊಡುತ್ತೆ. ತುಂಬ ವಿಟಮಿನ್ಸ್ ಇದೆ ಮತ್ತು ಹಾರ್ಟ್ ಫ್ರೆಂಡ್ಲಿ ಇದು. ಇದು ಚೆನ್ನಾಗಿ 4 ನಿಮಿಷದಿಂದ 5 ನಿಮಿಷ ತನಕ ರೋಸ್ಟ್ ಮಾಡಿಬಿಟ್ಟು ಅದನ್ನು ನೋಡಿ, ಎಲ್ಲ ರೋಸ್ಟ್ ಮಾಡಿರೋದು ಇವಾಗ ತೋರಿಸ್ತಾ ಇದ್ದೀನಿ, ನೋಡಿದ್ರಲ್ಲ ಎಲ್ಲ. ಈಗ ಈಗ ಫ್ಲ್ಯಾಕ್ ಸೀಡ್ಸ್ ಹಾಕಿ. ಫ್ಲ್ಯಾಕ್ ಸೀಡ್ಸು ತುಂಬ ಒಳ್ಳೆಯದು. 1 ಚಮಚ ನೀವು ಗ್ರೈಂಡ್ ಮಾಡಿಬಿಟ್ಟು ನಿಮ್ಮ ಬ್ರೇಕ್ಫಾಸ್ಟ್ ಕ್ರಿಯಲ್ಲಿ ಹಾಕಿದರೆ ತುಂಬ ಒಳ್ಳೆಯದು. ಬೈ ಪಿ ರೆಡ್ಯೂಸ್ ಮಾಡುತ್ತೆ, ಶುಗರ್ ಕಮ್ಮಿ ಮಾಡುತ್ತೆ, ಮತ್ತು ಇದರಲ್ಲಿ Omega-3 Fatty Acid ಇದೆ ನೋಡಿ. ಇವಾಗ ಆಯಿತು ನೋಡಿ, ಇವಾಗ ಕ್ರ್ಯಾಕಲ್ ಆಗ್ತಾಯಿದೆ. ಕ್ರ್ಯಾಕಲ್ ಆಗೋ ತನಕ ರೋಸ್ಟ್ ಮಾಡಬೇಕು. ಹಾಗೆ ಕಸ್ಕಸೆ ಇದೆಯಲ್ಲ, ಕಸ್ಕಸೆ ಥೈರಾಯ್ಡ್ ಫಂಕ್ಷನಿಂಗ್ಗೆ ಬೆಸ್ಟು ಇದು. ಯಾಕಂದರೆ ಇದರಲ್ಲಿ ಜಿಂಕ್ ಇದೆ. ಇದು ಜಿಂಕ್ ಇಸ್ ಎ ಮಸ್ಟ್ ಫಾರ್ ಥೈರಾಯ್ಡ್ ಪೇಷಂಟ್ಸು. ಅದರಿಂದ ಇದು ತುಂಬ ಒಳ್ಳೆಯದು ಹೆಲ್ತ್ಗೆ. ಇದನ್ನು ಯಾವಾಗಲೂ ಹಾಕ್ಕೋಬೋದು ಯಾವುದಕ್ಕಾದರೂ ಬೇಕಾದರೆ. ಹಾಗೆ ಡೆಸಿಕೇಟೆಡ್ ಕೋಕೋನಟ್ಟು ಅಥವಾ ನಿಮ್ಮ ಹತ್ರ ಕೊಬ್ಬರಿ ಒಣ ಕೊಬ್ಬರಿ ಇದ್ದರೆ ಅದನ್ನು ಕೂಡ ಗ್ರೇಟ್ ಮಾಡಿ ಹಾಕ್ಕೋಬೋದು. ನಾನು 1/4 ಕಪ್ ಇದನ್ನು ಹಾಕ್ಬಿಟ್ಟು ಜಸ್ಟ್ ಒಂಚೂರು ಕಲರ್ ಚೇಂಜ್ ಆದರೆ ಸಾಕು, ಇದು ಎರೋಮೆಟಿಕ್ ಆದರೆ ಸಾಕಾಗುತ್ತೆ. ಇದನ್ನು ಅಷ್ಟೇ ಆ ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಅದಕ್ಕೆ ಒಂಚೂರು ಅರಶಿನ ಹಾಕ್ಬಿಟ್ಟು ಬಿಸಿ ಇದೆಯಲ್ಲ ಮಿಕ್ಸ್ ಮಾಡಿದ್ದೀನಿ ನೋಡಿ, ಒಂಚೂರೇ ಚೂರು 2 ಪಿಂಚ್ ಹಾಕಿದ್ದೀನಿ. ಈಗ 1 ಇಂಚು ಸಿನಮನ್ ಮೂರು 4 ಪೀಸ್ ಮಾಡಿ ಹಾಕಿದ್ದೀನಿ. ಒಂದು ಅದೇ ಪ್ಯಾನ್ಗೆ ಹಾಕ್ಕೊಳ್ಳಿ. ವಾರ್ಮ್ ಇದೆಯಲ್ಲ, ಹೇಗೂ ಒಂಚೂರು ಲೋ ಫ್ಲೇಮಲ್ಲಿ ಮಾಡಿ, ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಈಗ 1/4 ಟೀಸ್ಪೂನು ಮೆಂತ್ಯ ಅದಕ್ಕೆ ಹಾಕ್ಕೊಳ್ಳಿ. ಹಾಗೆ 4 ಲವಂಗ. ಇದೆಲ್ಲ ಯಾಕೆ ಅಂದರೆ ಇಮ್ಯುನಿಟಿ ಬೂಸ್ಟ್ ಮಾಡೋಕ್ಕೆ. ಮೆಂತ್ಯ ಯಾಕೆ ಅಂದರೆ ಡಯಾಬಿಟಿಕ್ ಪೇಷಂಟ್ಸ್ಗೆ ಮತ್ತು ಎಲ್ಲರಿಗೂ ಹೆಲ್ಪ್ ಮಾಡುತ್ತಲ್ಲ, ಮೆಂತ್ಯ ತುಂಬ ಒಳ್ಳೆಯದಲ್ಲ. ಹಾಗೆ ಗ್ರೀನ್ ಕಾರ್ಡಮಮ್ ಹಾಕ್ಕೊಳ್ಳಿ, 1/8. ಅದನ್ನು ಆಮೇಲೆ ಸುಲಿದ್ಬಿಟ್ಟು ಹಾಕ್ತೀನಿ ನಾನು ಅದಕ್ಕೆ. ಯಾಕಂದರೆ ಅದಕ್ಕೆ ಸ್ಪ್ರೇ ಮಾಡ್ತಾರಲ್ವಾ ಇದಕ್ಕೆ ಕಾರ್ಡಮಮ್ಗೆ ನೋಡಿ, ಚೆನ್ನಾಗಿ ರೋಸ್ಟ್ ಮಾಡಿ ಅರೋಮೆಟಿಕ್ ಆಗೋ ತನಕ ಲೋ ಫ್ಲೇಮಲ್ಲೇ ಮಾಡ್ಕೊಳ್ಳಿ. ಇವಾಗ ನೋಡಿ, ಅದೆಲ್ಲ ಅದಕ್ಕೆ ಟ್ರಾನ್ಸ್ಫರ್ ಮಾಡ್ತೀನಿ ಪ್ಲೇಟ್ಗೆ. ಡ್ರೈ ಫ್ರೂಟ್ಸ್ ಎಲ್ಲ ಹುರಿದಿದ್ದೀನಲ್ಲ ಅದಕ್ಕೆ ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ ನೋಡಿ. ಓಕೆ, ಈಗ ಆ ರೋಸ್ಟೆಡ್ ಇಂಗ್ರೀಡಿಯೆಂಟ್ಸ್ ಇದೆಯಲ್ಲ ಈ ಡ್ರೈ ಫ್ರೂಟ್ಸು, ಅದು ಏಲಕ್ಕಿ ಸುಲಿದು ಹಾಕಿದ್ದೀನಿ ಎಲ್ಲ ಒಟ್ಟಿಗೆ. ಇದರಲ್ಲಿ ಬ್ಲೆಂಡರ್ ಬೌಲ್ಗೆ ಹಾಕ್ಬಿಟ್ಟು ಫೈನ್ ಆಗಿ ಅಥವಾ ಕೋರ್ಸ್ ಆಗಿ ಹೆಂಗೆ ಬೇಕಾದ್ರೆ ಪೌಡರ್ ಮಾಡೋದು. ಮತ್ತು 1/2 ಹುರಿದಿರುವಂತಹ ಫ್ಲ್ಯಾಕ್ ಸೀಡ್ಸ್ ಹಾಕಿದ್ದೀನಿ, ಅದಕ್ಕೆ 1/2 ಹಾಗೆ ಹೋಲಾಗಿ ಹಾಕ್ತೀನಿ. ಯಾಕಂದರೆ ತಿನ್ನಬೇಕಾದ್ರೆ ಕ್ರಂಚಿ ಆಗುತ್ತಲ್ವ, ಲಾಡು ಆಗಲಿ ಬರ್ಫಿ ಆಗಲಿ. ಈಗ ನೋಡಿ, ಓಪನ್ ಮಾಡಿ, ಪರ್ಫೆಕ್ಟಾಗಿ ಗ್ರೈಂಡ್ ಆಗಿದೆ. ಅಂದರೆ ನಾನು ತುಂಬ ಕೋರ್ಸಾಗಿ ಗ್ರೈಂಡ್ ಮಾಡಲಿಲ್ಲ, ಮೀಡಿಯಮ್ ಫೈನಾಗೇ ಗ್ರೈಂಡ್ ಮಾಡಿದ್ದೀನಿ ನೋಡಿ. ತುಂಬ ಆಯಿಲ್ ಇರುತ್ತೆ ಇದರಲ್ಲಿ, ಯಾಕಂದರೆ ಇದೆಲ್ಲ ಇದೆಲ್ಲ ಡ್ರೈ ಫ್ರೂಟ್ಸ್ ಅಲ್ವಾ. ಇವಾಗ ನೋಡಿ, ನಾನು ಸಾಫ್ಟ್ ಆಗಿರೋದು, ತುಂಬಾ ಸಾಫ್ಟ್ ಆಗಿರೋದು ಯೂಸ್ ಮಾಡಿದ್ದೀನಿ. ಡೇಟ್ಸು ಕೆಳಗಡೆ ನೋಡಿ, ಬ್ರ್ಯಾಂಡ್ ಕಾಣುತ್ತೆ ನಿಮಗೆ ಯಾವುದು ಯೂಸ್ ಮಾಡಿದ್ದೀನಿ ಅಂತಂದ್ಬಿಟ್ಟು. ಇವಾಗ ಅದನ್ನು ಕೂಡ ಸುಮಾರಾಗಿ 1 ಕಪ್ಪು 400 ಗ್ರಾಮ್ ಅಷ್ಟು ಹಾಕಿದ್ದೀನಿ. 1 ಕಪ್ಪು ಅಂದರೆ ಹೀಪ್ಡ್ ಇದೆ ಅದು. ಓಕೆ, ಅದನ್ನು ಜಸ್ಟ್ ಅದರಲ್ಲೇ ಪಲ್ಸ್ ಮಾಡ್ಕೊಳ್ಳಿ. ಈಗ 1 ಟೀಸ್ಪೂನ್ ತುಪ್ಪ ಹಾಕ್ಕೊಳ್ಳಿ ಪ್ಯಾನ್ಗೆ. ಅದು ಕರಗತ್ಲು, ಅದಕ್ಕೆ ನಾವು ಪಲ್ಸ್ ಮಾಡಿರುವಂತಹ ಇದು ಡೇಟ್ಸ್ ಅಂದರೆ ಹಾಕ್ಕೊಳ್ಳಿ, ಖರ್ಜೂರ ಸಾಫ್ಟ್ ಖರ್ಜೂರ ಹಾಕ್ಬಿಟ್ಟು ಸ್ಟೀರ್ ಮಾಡ್ತಾ ಇರಿ. ಚೆನ್ನಾಗಿ ಅದು ಮುದ್ದೆ ಆಗಿ ಬರಬೇಕು ಚೆನ್ನಾಗಿ ನೋಡಿ. ಇವಾಗ ಹೆಂಗೆ ಮುದ್ದೆ ಆಗಿ ಬಂದ್ಬಿಡ್ತು ನೋಡಿ, ಹೌದಾ, ಮುದ್ದೆ ಆಯಿತು ನೋಡಿ. ಹಂಗೆ ಮುದ್ದೆ ಆಗಬೇಕದು. ಆಗ ಮುದ್ದೆ ಆದಮೇಲೆ ಮಾತ್ರ ನಾವು ಹಾಕಿದರೆ, ಇವಾಗ ನಾವು ಮಾಡಿರೋ ಪೌಡ್ರ ಪೂರ್ತಿ ಹಾಕ್ಕೊಳ್ಳಿ. ಇವಾಗ ಅದು ಇದ್ರದ್ದು ಡ್ರೈ ಫ್ರೂಟ್ಸ್ ಪೌಡ್ರ್ ಹಾಕ್ಕೊಳ್ಳಿ. ಆಮೇಲೆ ಅದು ಮೂರು ಇದೆಯಲ್ಲ, ಏನು ಡೆಸಿಕೇಟೆಡ್ ಕೋಕೋನಟ್ಟು, ಕಸ್ಕಸೆ ಮತ್ತು ಸ್ವಲ್ಪ 1/2 ಫ್ಲ್ಯಾಕ್ಸೀಡ್ಸು, ಅದನ್ನು ಹಾಕ್ಕೊಳ್ಳಿ. ಮತ್ತು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಬೇಕು ನೀವೀಗ. ಆಗತ್ತೆ, ಮಿಕ್ಸ್ ಆಗುತ್ತೆ. ಯಾಕಂದರೆ ತುಂಬ ಸಾಫ್ಟಾಗಿದೆ ಅಲ್ವಾ, ಇದು ಚೆನ್ನಾಗಿ ಮಿಕ್ಸ್ ಆಗಿ ಬಂದ್ಬಿಡತ್ತೆ.
ಇವಾಗ ನೋಡಿ ಅದನ್ನು ಮಿಕ್ಸ್ ಮಾಡಿಬಿಟ್ಟು ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ನೀವು ಇವಾಗ ನೋಡಿ ಅದು ಹೆಂಗೆ ಸೇರು ಬಂದುಬಿಟ್ಟು ಒಂದು ಲಂಪಾದಾಗೆ ಆಯಿತು ಹೌದಾ, ಮತ್ತು ಅದು ಪ್ಯಾನ್ ಬಿಡ್ತಾ ಇದೆ ನೋಡಿ ಈಗ. ಅಷ್ಟಾದರೆ ಸಾಕು. ಈಗ ಅದಕ್ಕೆ ಒಂದು ಅರ್ಧ ಟೀಸ್ಪೂನ್ ಆಪ್ಷನಲ್ಲಿದೆ ತುಪ್ಪ, ಬೇಕಾದರೆ ಹಾಕೊಳ್ಳಿ ಬೆಳೆದಿದ್ರೆ ಬೇಡ. ಇದು ಒಂಥರ ಬರ್ಫಿ ಮತ್ತು ಲಡ್ಡು ಎರಡು ಸಾಫ್ಟಾಗಿ ಬರಲಿಕ್ಕೆ ಹಾಕಿದ್ದೀನಿ ನಾನು. ಆ್ಯಕ್ಚುಲಿ ಸಾಫ್ಟ್ ಆಗುತ್ತೆ ಯಾಕಂದರೆ ಡ್ರೈ ಫ್ರೂಟ್ಸ್ ಹಾಕಿರೋದ್ರಿಂದ ಗಟ್ಟಿ ಆಗೋದೇ ಇಲ್ಲ ಇದು. ಇವಾಗ ಅದನ್ನು ಮಿಕ್ಸ್ ಮಾಡಿ ಚೆನ್ನಾಗಿ. ಸೊ ಗ್ರೀಸ್ ಮಾಡಿ ಇಟ್ಟಿದ್ದೀನಿ ನೋಡಿ, ಮಾಡೋದು ತೋರಿಸ್ತಾ ಇದ್ದೀನಿ ನಿಮಗೆ. ಟ್ರೇನ ಅದರಲ್ಲಿ ಹಾಕ್ಕೊಳ್ಳಿ. ನಾನೇನು ಮಾಡಿದ್ದೀನಿ ಅಂದರೆ ಪಾರ್ಟ್ ಆಫ್ ಇಟ್ ಹಾಕ್ಬಿಟ್ಟು ಇನ್ನೊಂದು ಸ್ವಲ್ಪ ತೆಗೆದಿಟ್ಟಿದ್ದೀನಿ, ಅದನ್ನು ಲಾಡು ಮಾಡೋಣ ಅಂತ ತೆಗೆದಿಟ್ಟಿದ್ದೀನಿ ನೋಡಿ. ಸ್ವಲ್ಪನೇ ಹಾಕಿದ್ದೀನಿ, ತೆಗೆದಿಟ್ಟಿದ್ದೀನಿ ಸ್ವಲ್ಪ. ಇವಾಗ ಅದನ್ನು ಸ್ಪ್ಯಾಟ್ಯುಲಾಯಿಂದ ಲೆವೆಲ್ ಮಾಡ್ಕೊಳ್ಳಿ. ಹೆಂಗೆ ನಿಮಗೆ, ನೀವು ಬೇಕಾದರೆ ಇದು ಇಡ್ಲಿ ವಾಟಿ ಇರುತ್ತಲ್ಲ, ವಾಟಿ ಇದು ಬಾಟಮಿಂದನೂ ಲೆವೆಲ್ ಮಾಡ್ಬೋದು. ಹೇಗೆ ಬೇಕಾದರೂ ನಿಮಗೆ ಹೇಗೆ ಕನ್ವೀನಿಯೆಂಟು ಹಾಗೆ ಲೆವೆಲ್ ಮಾಡ್ಕೊಳ್ಳಿ ನೋಡಿ. ಫೈನಲಾಗಿ ಲೆವೆಲ್ ಮಾಡಿದ್ದೀನಿ ನೋಡಿದ್ರಲ್ಲ ಫೈನಲಿ. ಇವಾಗ ನಿಮಗೆ ಬೇಕಾದ ಹಾಗೆ ಕಟ್ ಮಾಡ್ಕೊಳ್ಳಿ, ನಿಮಗೆ ಎಷ್ಟು ದೊಡ್ಡದು ಬೇಕೋ ಹಾಗೆ. ನಾನಂದರೆ ತುಂಬ ಚಿಕ್ಕದು ಮಾಡಲಿಲ್ಲ, ಸುಮಾರಾಗಿ ಮೀಡಿಯಮ್ಮಾಗೆ ಮಾಡಿದ್ದೀನಿ. ಬರುತ್ತೆ ಅದೇನು, ಬೇಕಾದರೆ ನೀವು ಒನ್ ಟೂ ತ್ರೀ ಅವರ್ಸ್ ಬಿಟ್ಬಿಟ್ಟು ಆಮೇಲೆ ಮಾಡಿದ್ರೂ ಬರುತ್ತೆ, ಇದೇನು ಕಷ್ಟವೇ ಆಗೋದಿಲ್ಲ ಮಾಡೋಕ್ಕೆ, ತುಂಬಾ ಚೆನ್ನಾಗಿ ಬರುತ್ತೆ ಇದು. ಯಾಕಂದರೆ ಅದರಲ್ಲಿ ಆಯಿಲ್ ಇದೆ ಅಲ್ವಾ, ಎಲ್ಲ ಡ್ರೈ ಫ್ರೂಟ್ಸಲ್ಲಿ ಲೇಟ್ ಆಗೋದೇ ಇಲ್ಲ, ಬಂದುಬಿಡತ್ತೆ ಇದು ಮಾಡೋಕ್ಕೆ ನೋಡಿ. ಬಂತು ನೋಡಿ, ಬರ್ಫಿ ರೆಡಿ ಆಯಿತು ಹೌದಾ, ಆಯ್ತಲ್ಲ. ಇವಾಗ ನಾನೇನು ಮಾಡಿದೆ ಅಂತಂದರೆ ಉಳಿದಿರೋದು ಇದೆಯಲ್ಲ ಅದನ್ನು ಸ್ವಲ್ಪ ತೆಗೆದಿಟ್ಟಿದ್ದನ್ನು ಇದಕ್ಕೆ ಇದಕ್ಕೆ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿದ್ದೀನಿ. ಮತ್ತು ನೋಡಿ ಸ್ವಲ್ಪ ಒಂದು 10 ಲಾಡು ಮಾಡಿದೆ ಅಷ್ಟೇ ನಾನು, ಇದರಲ್ಲಿ ಒಂದು 10 ಲಾಡು ಮಾಡಿದ್ದೀನಿ. ಎಷ್ಟು ಚೆನ್ನಾಗಿ ಬೈಂಡಿಂಗ್ ಬರುತ್ತೆ ಅಂತಂದರೆ ಬರ್ಫಿ ಅಲ್ದಿದ್ರೆ ಲಾಡು ಹೆಂಗೆ ಬೇಕಾದ್ರೆ ತಿನ್ಬೋದಲ್ವ ನೋಡಿ. ಎಷ್ಟು ಆಯಿಲ್ ಇದೆ ನೋಡಿ, ಎಷ್ಟು ಚೆನ್ನಾಗಿ ಬೈಂಡ್ ಮೈದಾ ಲಾಡು ಮಾಡೋಕ್ಕೆ ಬರುತ್ತಲ್ಲ. ಸೊ ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ, ರೆಸಿಪಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ.